ಅಧ್ಯಾಯ 23. ನಿಜಕ್ಕೂ ನಿನ್ನ ಜೀವಿಯು ತ್ರಿಗುಣಗಳಿಗೆ ಅಂದರೆ ಸತ್ವಗುಣ, ರಜೋಗುಣ ಮತ್ತು ತಮೋಗುಣಗಳಿಗೆ ಅತೀತನು. ಆದರೆ ಮಾಯೆಯಿಂದ ಮುಚ್ಚಲ್ಪಟ್ಟು ಅವನ ನೈಜವಾದಂತಹ ಸಚ್ಚಿದಾನಂದವನ್ನು ಮರೆತು ತಾನು ಶರೀರವೇ ಎಂದು ತಿಳಿದು ಅಂತಹ ಭಾವನೆಯೊಂದಿಗೆ ತಾನೇ ಮಾಡುವವನು, ಅನುಭವಿಸುವವನು ಎಂದುಕೊಳ್ಳುತ್ತಾ ಹಲವಾರು ಸಮಸ್ಯೆಗಳಲ್ಲಿ ಸಿಲುಕಿಕೊಂಡು ಮುಕ್ತಿಯನ್ನು ಕಾಣದೆ ಹೋಗುತ್ತಿದ್ದಾರೆ. ವಿಮೋಚನೆಗೆ ಒಂದೇ ಮಾರ್ಗ, ಅದು ಗುರುಗಳ ಪಾದಗಳ ಮೇಲೆ ಪ್ರೀತಿಯಾದಂತಹ ಭಕ್ತಿ. ಸಾಯಿಯು ತನ್ನ ಭಕ್ತರನ್ನು ವಿನೋದಿಸುವಂತೆ ಮಾಡಿ ಅವರನ್ನು ತಮ್ಮ ನೈಜ ಸ್ಥಿತಿಗೆ ತರುವರು. ಈ ಮುಂಚೆ ಹೇಳಿದ ಎಲ್ಲ ಕಾರಣಗಳಿಂದ ನಾವು ಸಾಯಿಯನ್ನು ಭಗವಂತನ ಅವತಾರವೆಂದು ತಿಳಿದಿದ್ದೇವೆ. ಆದರೆ ಅವರು ಯಾವಾಗಲೂ ತಾನು ಭಗವಂತನ ಸೇವಕನೆಂದು ಹೇಳುವರು. ಅವರು ಭಗವಂತನ ಅವತಾರ ಪುರುಷರಾಗಿದ್ದರೂ ಬೇರೆಯವರು ಸಂತೃಪ್ತಿಕರವಾಗಿ ಹೇಗೆ ವರ್ತಿಸಬೇಕೆಂಬುದನ್ನು ತೋರಿಸುತ್ತಿದ್ದರು. ಆಯಾ ವರ್ಣಾಶ್ರಮಗಳಿಗೆ ವಿಧಿಸಲ್ಪಟ್ಟ ಕರ್ಮಗಳನ್ನು ಯಾವ ರೀತಿ ನೆರವೇರಿಸಬೇಕೆಂಬುದನ್ನು ತಿಳಿಸುತ್ತಿದ್ದರು. ಬೇರೆಯವರೊಂದಿಗೆ ಯಾವುದೇ ವಿಷಯದಲ್ಲಾಗಲಿ ಸ್ಪರ್ಧೆಗಳು ಇಳಿಯುತ್ತಿರಲಿಲ್ಲ. ತನಗಾಗಿ ಏನಾದರೂ ಮಾಡುವಂತೆ ಬೇರೆಯವರನ್ನು ಬೇಡುತ್ತಿರಲಿಲ್ಲ. ಸಮಸ್ತ ಚೈತನ್ಯಗಳಲ್ಲಿಯೂ ಭಗವಂತನನ್ನು ನೋಡುವಂತಹ ಬಾಬಾಗೆ ವಿನಯಶೀಲವೇ ಪ್ರಮುಖವಲ್ಲವೇ? ಯಾರನ್ನು ನಿರಾಧಾರಣೆಯದ್ದಾಗಲಿ ಅಭಿಮಾನಿಸಿದ್ದಾಗಲಿ ಅವರಿಗೆ ಗೊತ್ತಿಲ್ಲ. ಸಮಸ್ತ ಜೀವರಾಶಿಗಳಲ್ಲಿಯೂ ಅವರು ನಾರಾಯಣ ಸ್ವರೂಪವನ್ನು ಕಾಣುತ್ತಿದ್ದರು. ನಾನು ಭಗವಂತನು ಎಂದು ಎಂದಿಗೂ ಹೇಳಿಕೊಳ್ಳಲಿಲ್ಲ. ಭಗವಂತನ ವಿಧೇಯ ಸೇವಕನೆಂದು ಹೇಳುತ್ತಿದ್ದರು. ಭಗವಂತನನ್ನು ಯಾವಾಗಲೂ ನೆನೆಯುತ್ತಿದ್ದರು. ಅಲ್ಲಾ ಮಾಲಿಕ್ ಎಂದು ಹೇಳುತ್ತಾ ಭಗವಂತನೇ ಸರ್ವಾಧಿಕಾರಿ ಎಂದು ತಿಳಿಯಪಡಿಸುತ್ತಿದ್ದರು. ನಾವು ಬೇರೆ ಯೋಗಿಗಳನ್ನು ಕಂಡಿಲ್ಲ. ಅವರು ಯಾವ ರೀತಿ ವರ್ತಿಸುತ್ತಿದ್ದರೋ, ಏನು ಮಾಡುತ್ತಿದ್ದರೋ, ಯಾವ ರೀತಿ ಆಹಾರವನ್ನು ಸ್ವೀಕರಿಸುತ್ತಿದ್ದರೋ ಎಂಬುದು ಗೊತ್ತಿಲ್ಲ. ಭಗವಂತನ ಕರುಣೆ ಕಟಾಕ್ಷದಿಂದ ಅವತರಿಸಿ ಅಜ್ಞಾನಿಗಳಿಗೂ ಸೋಮಾರಿಗಳಿಗೂ ವಿಮೋಚನೆಯನ್ನುಂಟು ಮಾಡುತ್ತಾರೆಂದು ತಿಳಿದಿದ್ದೇವೆ. ನಮ್ಮ ಪುಣ್ಯವೇನಾದರೂ ಇದ್ದಲ್ಲಿ ಮಹಾತ್ಮರ ಕಥೆಗಳನ್ನು, ಅವರ ಲೀಲೆಗಳನ್ನು ಕೇಳಲು ಕುತೂಹಲ ಉಂಟಾಗುತ್ತದೆ. ಇಲ್ಲದಿದ್ದಲ್ಲಿ ಆ ರೀತಿ ನಡೆಯುವುದೇ ಇಲ್ಲ. ಯೋಗ ಈರುಳ್ಳಿ. ಒಂದು ದಿನ ಯೋಗಾಭ್ಯಾಸವನ್ನು ಮಾಡುವ ಸಾಧಕನೊಬ್ಬನು ನಾನಾ ಸಾಹೇಬ ಚಂದೋರ್ಕರನೊಂದಿಗೆ ಶಿರಡಿಗೆ ಬಂದನು. ಆತನು ಯೋಗಶಾಸ್ತ್ರಕ್ಕೆ ಸಂಬಂಧಿಸಿದ ಗ್ರಂಥಗಳೆಲ್ಲವನ್ನೂ ಓದಿದ್ದನು. ಕೊನೆಗೆ ಪತಂಜಲಿ ಯೋಗಶಾಸ್ತ್ರಗಳನ್ನು ಸಹ ಓದಿದ್ದನು. ಆದರೆ ಅವನಿಗೆ ಯಾವುದೂ ಅನುಭವವಿರಲಿಲ್ಲ. ಅವನು ತನ್ನ ಮನಸ್ಸನ್ನು ಕೇಂದ್ರೀಕರಿಸಿ ಸಮಾಧಿ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಸಹ ಇರಲಾರದೆ ಹೋದನು. ಸಾಯಿಬಾಬಾ ತಮ್ಮಲ್ಲಿ ಪ್ರಸನ್ನನಾದರೆ ತುಂಬ ಹೊತ್ತು ಸಮಾಧಿಯಲ್ಲಿ ಇರುವುದನ್ನು ಕಲಿಸುತ್ತಾರೆಂದು ಆತನು ತಿಳಿದನು. ಇದೇ ಲಕ್ಷ್ಯವನ್ನಿಟ್ಟುಕೊಂಡು ಅವನು ಶಿರಡಿಗೆ ಬಂದನು. ಅವನು ಮಸೀದಿಗೆ ಹೋದ ಸಮಯದಲ್ಲಿ ಸಾಯಿಬಾಬಾ ರೊಟ್ಟಿಯನ್ನು ಈರುಳ್ಳಿಯೊಂದಿಗೆ ಸೇವಿಸುತ್ತಿದ್ದರು. ಅದನ್ನು ನೋಡುತ್ತಲೇ ಅವನ ಮನಸ್ಸಿಗೆ ಒಂದು ಆಲೋಚನೆಯು ಒಳಿಯಿತು. ರುಚಿಯಿಲ್ಲದ ರೊಟ್ಟಿಯನ್ನು ಹಸಿ ಈರುಳ್ಳಿಯೊಂದಿಗೆ ಸೇವಿಸುವವನು ನನ್ನ ಕಷ್ಟವನ್ನು ಯಾವ ರೀತಿ ಹರಿಸಬಲ್ಲನು, ನನ್ನನ್ನು ಯಾವ ರೀತಿ ಉದ್ಧರಿಸಬಲ್ಲನು ಎಂಬುದು. ಸಾಯಿಬಾಬಾ ಆತನ ಮನಸ್ಸಿನಲ್ಲಿ ಹೊಳೆದ ಆಲೋಚನೆಗಳನ್ನು ಗ್ರಹಿಸಿ ನಾನಾ ಸಾಹೇಬನೊಂದಿಗೆ ಹೀಗೆಂದರು. ನಾನಾ, ಯಾರಿಗೆ ಆಗಲಿ ಈರುಳ್ಳಿಯನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಇದೆಯೋ ಅವರೇ ಅದನ್ನು ತಿನ್ನಬೇಕು ಎಂದರು. ಇದನ್ನು ಕೇಳಿದ ಯೋಗಿಯು ಆಶ್ಚರ್ಯಪಟ್ಟನು. ಕೂಡಲೇ ಬಾಬಾ ಪಾದಗಳ ಮೇಲೆ ಬಿದ್ದು ಶರಣಾಗತಿಯನ್ನು ಬೇಡಿದನು. ಸ್ವಚ್ಛವಾದ ಮನಸ್ಸಿನೊಂದಿಗೆ ತನ್ನ ಕಷ್ಟಗಳನ್ನು ತಿಳಿಸಿ ಅದಕ್ಕೆ ನಿವಾರಣೆಯನ್ನು ತಿಳಿದುಕೊಂಡನು. ಈ ರೀತಿಯಾಗಿ ಅವನು ಸಂತೃಪ್ತಿಯನ್ನು ಪಡೆದು ಸಂತೋಷಿಸಿ ಬಾಬಾರಿಂದ ಆಶೀರ್ವಾದವನ್ನು ಪಡೆದು ವಿಭೂತಿ ಪ್ರಸಾದವನ್ನು ಸ್ವೀಕರಿಸಿ ಅಲ್ಲಿಂದ ಹೊರಟನು. ಆವಿನ ಕಡಿತದಿಂದ ಶ್ಯಾಮುನನ್ನು ರಕ್ಷಿಸಿದ್ದು. ಈ ಕಥೆಯನ್ನು ಆರಂಭಿಸುವುದಕ್ಕೆ ಮುಂಚೆ ಹೇಮಡ್ ಪಂತರು ಜೀವನವನ್ನು ಪಂಜರದೊಳಗಿರುವ ಗಿಣಿಯೊಂದಿಗೆ ಹೋಲಿಸಬಹುದೆಂದು ಹೇಳಿದರು. ಇವೆರಡು ಬಂಧಿಸಲ್ಪಟ್ಟಿರುವಂತಹವೇ. ಒಂದು ಶರೀರದಲ್ಲಿ ಮತ್ತೊಂದು ಪಂಜರದಲ್ಲಿ, ಇವೆರಡು ಈಗಿರುವ ಸ್ಥಿತಿಯೇ ಚೆನ್ನಾಗಿದೆ ಎಂದುಕೊಳ್ಳುತ್ತಿದ್ದುವು. ಯಾರಾದರೊಬ್ಬರು ಬಂದು ಅವುಗಳನ್ನು ಬಂಧನದಿಂದ ತಪ್ಪಿಸಿದಾಗಲೇ ಅವುಗಳಿಗೆ ನೈಜ ಸ್ಥಿತಿ ಏನೆಂಬುದು, ಸ್ವತಂತ್ರವೇನೆಂಬುದು ತಿಳಿಯುವುದು. ಭಗವಂತನ ಕಟಾಕ್ಷದಿಂದ ಗುರುಗಳು ಬಂದು ಅವರ ಕಣ್ಣುಗಳನ್ನು ತೆರೆಸಿದಾಗ ಬಂಧಮುಕ್ತರನ್ನಾಗಿಸಿದಾಗ ಅವರ ದೃಷ್ಟಿಯು ಎಲ್ಲಕ್ಕಿಂತಲೂ ಉತ್ತಮವಾದ ಸ್ಥಿತಿಯೆಡೆಗೆ ಹರಿಯುವುದು. ಆಗ ತಾನೇ ಕಳೆದು ಹೋದ ಜೀವನಕ್ಕಿಂತಲೂ ಮುಂಬರುವ ಜೀವನವು ಮಹತ್ವವಾದುದೆಂದು ತಿಳಿಯುವರು. ಇಂದಿನ ಅಧ್ಯಾಯದಲ್ಲಿ ಮಿರಿಕರ್ಗೆ ಮುಂಬರುವಂತಹ ಅಪಾಯವನ್ನು ಕಂಡುಕೊಂಡು ಅದರಿಂದ ಪಾರು ಮಾಡಿದ ಕಥೆಯನ್ನು ಕೇಳಿದಿರಿ.
ಅದಕ್ಕಿಂತಲೂ ಒಳ್ಳೆಯ ಕಥೆಯನ್ನು ಇಲ್ಲಿ ಹೇಳುತ್ತೇನೆ. ಒಮ್ಮೆ ಶಾಮುನನ್ನು ಒಂದು ವಿಷ ಸರ್ಪವು ಕಚ್ಚಿತು. ಅವನ ಕಿರುಬೆರಳುಗಳನ್ನು ಕಚ್ಚಿದ್ದರಿಂದ ಶರೀರದೊಳಗೆ ವಿಷವೆಲ್ಲ ವ್ಯಾಪಿಸಲಾರಂಭಿಸಿತು. ಅವನಿಗೆ ಅದರ ನೋವು ಹೆಚ್ಚಾಯಿತು. ಶಾಮು ತಾನು ಮರಣಿಸುತ್ತಾನೆಂದು ಕೊಂಡನು. ಅವನ ಸ್ನೇಹಿತರು ಅವನನ್ನು ವಿಠೋಬ ದೇವಾಲಯಕ್ಕೆ ಕರೆದುಕೊಂಡು ಹೋಗಲು ನಿಶ್ಚಯಿಸಿದರು. ಹಾವು ಕಡಿತಕ್ಕೆ ಅಲ್ಲಿ ಚಿಕಿತ್ಸೆ ನೀಡುತ್ತಿದ್ದರು. ಆದರೆ ಶಾಮು ತನ್ನ ವಿಠೋಬನಾದ ಬಾಬಾ ಬಳಿಗೆ ಓಡಿಹೋದನು. ಬಾಬಾ ಅವನನ್ನು ನೋಡುತ್ತಲೇ ಬೈಯಲು ಆರಂಭಿಸಿದರು. ಎಲೈ ಅಂಜು ಬುರುಕ ಪುರೋಹಿತನೆ, ಮೇಲಕ್ಕೆ ಹತ್ತಬೇಡ, ಹತ್ತಿದರೆ ಏನಾಗುತ್ತದೆಂದು ನೋಡು ಎಂದು ಗದರುತ್ತಾ ಈ ರೀತಿ ಗರ್ಜಿಸಿದರು. ಹೋಗು, ಹೊರಟು ಹೋಗು, ಇಳಿ, ಕೆಳಗೆ ಇಳಿ ಎಂದು ಬಾಬಾ ಈ ರೀತಿ ಕೋಪೋದ್ರಿಕ್ತನಾಗುವುದನ್ನು ಶಾಮು ಕಂಡು ತುಂಬ ವಿಸ್ಮಯಪಟ್ಟನು, ನಿರಾಸೆಪಟ್ಟನು. ಆತನು ಮಸೀದಿಯನ್ನು ತನ್ನ ಸ್ವಂತ ಮನೆಯನ್ನಾಗಿ ಬಾಬರನ್ನು ತನ್ನ ಆಶ್ರಯವನ್ನಾಗಿ ಭಾವಿಸುತ್ತಿದ್ದನು. ಬಾಬಾ ಈ ರೀತಿ ನನ್ನನ್ನು ಕಳುಹಿಸಿಬಿಟ್ಟರೆ ತಾನು ಎಲ್ಲಿಗೆ ಹೋಗುವುದು ಎಂದುಕೊಂಡು ಅವನು ತನ್ನ ಪ್ರಾಣದ ಮೇಲೆ ಆಸೆಯನ್ನು ತೊರೆದು ಸುಮ್ಮನಾದನು. ಸ್ವಲ್ಪ ಹೊತ್ತಿಗೆ ಬಾಬಾ ಶಾಂತಿಯಾಗಿ ಶಾಮು ಬಳಿಗೆ ಬಂದು ಕುಳಿತು ಹೀಗೆಂದರು. ಭಯಪಡಬೇಡ, ನೀನೇನು ಚಿಂತಿಸಬೇಡ. ಈ ದಯಾಮಯನಾದ ಫಕೀರನು ನಿನ್ನನ್ನು ರಕ್ಷಿಸುವನು. ಮನೆಗೆ ಹೋಗಿ ಸುಮ್ಮನೆ ಕುಳಿತು ವಿಶ್ರಾಂತಿಯನ್ನು ಪಡೆ. ಹೊರಗಡೆ ಸುತ್ತಬೇಡ. ನನ್ನ ಮೇಲೆ ನಂಬಿಕೆಯನ್ನಿಡು. ಭಯ ಪಡಬೇಡ, ಆಂದೋಲನೆ ಪಡಬೇಡ ಎಂದು ಹೇಳಿ ಶಾಮುನನ್ನು ಮನೆಗೆ ಕಳುಹಿಸಿದರು. ಕೂಡಲೇ ಬಾಬಾ ತಾತ್ಯ ಪಾಟೀಲ ಮತ್ತು ಕಾಕಾಸಾಹೇಬ ದೀಕ್ಷಿತರನ್ನು ಅವನ ಬಳಿಗೆ ಕಳುಹಿಸಿ ತನಗೆ ಇಷ್ಟ ಬಂದಿದ್ದನ್ನು ತಿನ್ನಬಹುದೆಂದು, ಮನೆಯಲ್ಲಿಯೇ ಸುತ್ತಾಡಬಹುದೆಂದು, ಆದರೆ ಮಲಗಬಾರದೆಂದು ಹೇಳಿ ಕಳುಹಿಸಿದರು. ಸ್ವಲ್ಪ ಸಮಯದಲ್ಲಿಯೇ ಶಾಮು ಹುಷಾರಾದನು. ಈಗ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದುದೇನೆಂದರೆ ಬಾಬಾ ಹೇಳಿದ ಐದು ಅಕ್ಷರಗಳು ಮಂತ್ರವು. ಹೋಗು, ಹೊರಟು ಹೋಗು, ಇಳಿ, ಕೆಳಗೆ ಇಳಿ. ಶಾಮುನನ್ನು ಉದ್ದೇಶಿಸಿ ಹೇಳಿರುವಂತಹದಲ್ಲ, ಅವು ವಿಷವನ್ನು ಆಜ್ಞಾಪಿಸಿದ ಮಾತುಗಳು. ಆ ವಿಷವು ಮೇಲಕ್ಕೆ ಹತ್ತಬಾರದೆಂದು, ಅದು ಶರೀರದಲ್ಲೆಲ್ಲ ಹರಡಬಾರದೆಂದು ಬಾಬಾ ಆಜ್ಞಾಪಿಸಿದರು. ಮಂತ್ರಗಳನ್ನು ಹಾಕುವವರಂತೆ ಅವರು ಯಾವುದೇ ಮಂತ್ರವನ್ನು ಹಾಕಲಿಲ್ಲ. ಅಕ್ಕಿಯನ್ನಾಗಲಿ ತೀರ್ಥವನ್ನಾಗಲಿ ಉಪಯೋಗಿಸುವ ಅಗತ್ಯವಿಲ್ಲದೆಯೇ ಅವರ ಮಾತುಗಳ ಅತ್ಯಂತ ಶಕ್ತಿಯುತವಾದವು ಎಂಬುದು ಇಲ್ಲಿ ದೃಢಪಡುತ್ತದೆ. ಯಾರೇ ಆಗಲಿ ಈ ಕಥೆಗಳನ್ನು ಕೇಳಿದಲ್ಲಿ ಬಾಬಾ ಪಾದಗಳ ಮೇಲೆ ಸ್ಥಿರವಾದ ನಂಬಿಕೆ ಉಂಟಾಗುತ್ತದೆ. ಮಾಯೆ ಎಂಬ ಮಹಾ ಸಮುದ್ರವನ್ನು ದಾಟಲು ಬಾಬಾ ಪಾದಗಳನ್ನು ಹೃದಯದಲ್ಲಿ ಧ್ಯಾನಿಸಬೇಕು. ಕಾಲರ ರೋಗ. ಒಮ್ಮೆ ಶಿರಡಿಯಲ್ಲಿ ಭಯಂಕರವಾದ ಕಾಲರ ವ್ಯಾಧಿಯು ಹರಡಿತು. ಗ್ರಾಮದ ವಾಸಿಗಳೆಲ್ಲರೂ ತುಂಬ ಭಯಭೀತರಾದರು. ಅವರು ಬೇರೆಯವರೊಂದಿಗೆ ಸೇರಿ ಬರುವುದನ್ನು ನಿಷೇಧಿಸಿದರು. ಗ್ರಾಮದ ಮುಖಂಡರೆಲ್ಲರೂ ಸಭೆ ಸೇರಿ ಎರಡು ಅವಶ್ಯಕವಾದ ನಿಯಮಗಳನ್ನು ಮಾಡಿ ವ್ಯಾಧಿಯನ್ನು ನಿರ್ಮೂಲಿಸಲು ಪ್ರಯತ್ನಿಸಿದರು. ಅದೇನೆಂದರೆ, ಒಂದು, ಸೌದೆಯ ಬಂಡಿಗಳನ್ನು ಗ್ರಾಮದೊಳಕ್ಕೆ ಪ್ರವೇಶಿಸಬಾರದು. ಎರಡು, ಮೇಕೆಯನ್ನು ಗ್ರಾಮದೊಳಗೆ ಕಟಾವು ಮಾಡಬಾರದು. ಯಾರಾದರೂ ಈ ನಿಯಮಗಳನ್ನು ಧಿಕ್ಕರಿಸಿದಲ್ಲಿ ಅವರಿಗೆ ದಂಡವನ್ನು ಹಾಕುವುದಾಗಿ ತೀರ್ಮಾನಿಸಿದರು. ಬಾಬಾ ಇದೆಲ್ಲವೂ ಬರೀ ವ್ಯರ್ಥವೆಂದು ತಿಳಿದರು. ಆದ್ದರಿಂದ ಬಾಬಾ ಈ ಕಾನೂನುಗಳನ್ನು ಲಕ್ಷಿಸಲಿಲ್ಲ. ಅದೇ ಸಮಯದಲ್ಲಿ ಸೌದೆಗಳ ಬಂಡಿಯೊಂದು ಊರಿನೊಳಕ್ಕೆ ಪ್ರವೇಶಿಸಿತು. ಊರಿನಲ್ಲಿ ಎಲ್ಲರೂ ಸೌದೆಯ ಅಗತ್ಯವಿದೆ ಎಂದು ಗೊತ್ತಿತ್ತು. ಆದರೂ ಸೌದೆ ಗಾಡಿಯನ್ನು ವಾಪಸ್ಸು ಕಳುಹಿಸಲು ಪ್ರಯತ್ನಿಸುತ್ತಿದ್ದರು. ಬಾಬಾ ಆ ವಿಷಯವನ್ನು ತಿಳಿದುಕೊಂಡು ಅಲ್ಲಿಗೆ ಬಂದು ಸೌದೆಯ ಬಂಡಿಯನ್ನು ಮಸೀದಿಯ ಬಳಿಗೆ ತೆಗೆದುಕೊಂಡು ಹೋಗುವಂತೆ ಪತ್ರವನ್ನು ಬರೆದುಕೊಟ್ಟರು. ಬಾಬಾರ ಈ ಕ್ರಿಯೆಗೆ ವಿರುದ್ಧವಾಗಿ ನಡೆದುಕೊಳ್ಳಲು ಯಾರೂ ಇಷ್ಟಪಡಲಿಲ್ಲ. ಒಲೆಗಾಗಿ ಸೌದೆಗಳು ಬೇಕಾಗಿತ್ತು. ಆದುದರಿಂದ ಬಾಬಾ ಸೌದೆಗಳನ್ನು ಕೊಂಡರು. ನಿತ್ಯಾಗ್ನಿ ಹೋತ್ರಿಯಂತೆ ಬಾಬಾ ತನ್ನ ಹೊಲೆಯನ್ನು ಯಾವಾಗಲೂ ಉರಿಸುತ್ತಲೇ ಇದ್ದರು. ಅವರಿಗೆ ಸೌದೆಗಳ ಅವಶ್ಯಕತೆ ಇರುವುದರಿಂದ ಭದ್ರಪಡಿಸುತ್ತಿದ್ದರು. ಬಾಬಾ ಗೃಹವು ಅಂದರೆ ಮಸೀದಿಯು ಯಾವಾಗಲೂ ತೆರೆದಿರುತ್ತಿತ್ತು. ಯಾರಾದರೂ ಒಳಗೆ ಹೋಗಬಹುದು, ಅದಕ್ಕೆ ಬೀಗವೇ ಇರಲಿಲ್ಲ. ಕೆಲವರು ತಮ್ಮ ಸ್ವಂತ ಉಪಯೋಗಕ್ಕಾಗಿ ಅಲ್ಲಿಂದ ಕೆಲವು ಸೌದೆಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದರು. ಅದಕ್ಕೆ ಬಾಬಾ ಎಂದೂ ಅಡ್ಡಿಪಡಿಸುತ್ತಿರಲಿಲ್ಲ. ಈ ಪ್ರಪಂಚವೆಲ್ಲ ದೇವರೇ ಆವರಿಸುವುದರಿಂದ ಅವರಿಗೆ ಯಾರ ಮೇಲೂ ಶತ್ರುತ್ವ ಇರಲಿಲ್ಲ. ಅವರು ಪರಿಪೂರ್ಣ ವಿರಾಗಿಗಳಾಗಿದ್ದರು. ಸಾಮಾನ್ಯ ಗೃಹಸ್ಥರಿಗೆ ಆದರ್ಶವಾಗಿರುವುದಕ್ಕಾಗಿ ಈ ರೀತಿ ಮಾಡುತ್ತಿದ್ದರು. ಗುರುಭಕ್ತಿಯನ್ನು ಪರೀಕ್ಷಿಸುವುದು. ಬಾಬಾ ಮತ್ತೊಂದು ಕಾಲರ ನಿಯಮವನ್ನು ಯಾವ ರೀತಿ ಧಿಕ್ಕರಿಸಿದರೆಂಬುದನ್ನು ನೋಡೋಣ. ನಿಬಂಧನೆಯು ಜಾರಿಯಾಗಿರುವಾಗಲೇ ಯಾರೋ ಒಬ್ಬನು ಬಂದು ಮೇಕೆಯನ್ನು ಮಸೀದಿಗೆ ಕರೆತಂದನು. ಆ ವೃದ್ಧ ಮೇಕೆಯು ದುರ್ಬಲವಾಗಿ ಸಾವಿಗೆ ತೀರ ಹತ್ತಿರವಾಗಿತ್ತು. ಆ ಸಮಯದಲ್ಲಿ ಮಾಲೇಗಾವ್ ಫಕೀರನಾದ ಪೀರ್ ಅಹಮದ್ ಉರುಪ್ ಬಡೇ ಬಾಬಾ ಅಲ್ಲಿಯೇ ಇದ್ದನು. ಸಾಯಿಬಾಬಾ ಅದನ್ನು ಒಂದೇ ಹೇಟಿಗೆ ಕತ್ತರಿಸುವಂತೆ ಬಡೇ ಬಾಬಾಗೆ ಹೇಳಿದನು.
ಈ ಬಡೆ ಬಾಬಾ ಮೇಲೆ ಸಾಯಿ ಬಾಬಾಗೆ ಹೆಚ್ಚು ಗೌರವವಿತ್ತು. ಆತನನ್ನು ಯಾವಾಗಲೂ ಬಾಬಾ ತನ್ನ ಬಲಗಡೆಯೇ ಕುಳಿರಿಸಿಕೊಳ್ಳುತ್ತಿದ್ದರು. ಹೊಗೆ ಸೊಪ್ಪಿನ ಚಿಲುಮೆಯನ್ನು ಮೊದಲು ಬಡೆ ಬಾಬಾ ಸೇದಿದ ನಂತರ ಸಾಯಿಬಾಬಾ ಸೇದಿ ತದನಂತರ ಇತರರಿಗೆ ಕೊಡುತ್ತಿದ್ದರು. ಮಧ್ಯಾಹ್ನದ ಊಟದ ಸಮಯದಲ್ಲಿ ಸಾಯಿಬಾಬಾ ಆದ್ದರಿಂದ ಬಡೆ ಬಾಬಾರನ್ನು ಕರೆದು ಎಡಗಡೆ ಕುಳಿರಿಸಿಕೊಂಡು ನಂತರ ಊಟವನ್ನು ಮಾಡುತ್ತಿದ್ದರು. ದಕ್ಷಿಣೆಯಾಗಿ ಬಂದಂತಹ ಹಣದಲ್ಲಿ ಆತನಿಗೆ ದಿನಕ್ಕೆ 50 ರೂಪಾಯಿಗಳನ್ನು ಕೊಡುತ್ತಿದ್ದರು. ಬಡೆ ಬಾಬಾ ಹೊರಡುವಾಗ ಆತನ ಜೊತೆಯಲ್ಲಿಯೇ ಸ್ವಲ್ಪ ದೂರ ಹೋಗಿ ಬೀಳ್ಕೊಡುತ್ತಿದ್ದರು. ಅಂತಹದ್ದು ಇವರಿಬ್ಬರ ನಡುವೆ ಇದ್ದಂತಹ ಸಂಬಂಧ. ಸಾಯಿಬಾಬಾ ಅದನ್ನು ಸಾಯಿಸಲು ಹೇಳಲು ಬಡೆ ಬಾಬಾ ಅನವಶ್ಯಕವಾಗಿ ಇದನ್ನು ಸಾಯಿಸುವುದೇಕೆ ಎಂದು ನಿರಾಕರಿಸಿದನು. ಆಗ ಬಾಬಾ ಶ್ಯಾಮುನನ್ನು ಕರೆದು ಆ ಕೆಲಸವನ್ನು ಮಾಡಲು ಹೇಳಿದರು. ಆತನು ರಾಧಾಕೃಷ್ಣ ಮಾಯಿಯ ಬಳಿಗೆ ಹೋಗಿ ಕತ್ತಿಯನ್ನು ತಂದು ಬಾಬಾ ಮುಂದಿಟ್ಟನು. ಆ ಕತ್ತಿಯನ್ನು ಏತಕ್ಕಾಗಿ ತರಿಸಿಕೊಂಡರು ಎಂಬುದನ್ನು ರಾಧಾಕೃಷ್ಣ ಮಾಯು ತಿಳಿದುಕೊಂಡು ಮತ್ತೆ ಅದನ್ನು ವಾಪಸ್ಸು ತರಿಸಿಕೊಂಡರು. ಮತ್ತೊಂದು ಕತ್ತಿಯನ್ನು ತರಲು ಶ್ಯಾಮು ಹೋದನು. ಆದರೆ ಆತನು ವಾಡದಿಂದ ಬೇಗನೆ ಬರಲಿಲ್ಲ. ನಂತರ ಕಾಕಾಸಾಹೇಬ ದೀಕ್ಷಿತರ ಸರದಿ ಬಂದಿತು. ಅವರು ಶುದ್ಧವಾದ ಚಿನ್ನವೇ ಆದರೂ ಅದನ್ನು ಪರೀಕ್ಷಿಸಬೇಕೆಂದು ಒಂದು ಕತ್ತಿಯನ್ನು ತಂದು ಕತ್ತರಿಸಲು ಬಾಬಾ ಆಜ್ಞಾಪಿಸಿದರು. ಆತನು ಸಾಟೆವಾಡಗೆ ಹೋಗಿ ಕತ್ತಿಯನ್ನು ತಂದನು. ಬಾಬಾ ಆಜ್ಞೆಯಾಗುತ್ತಲೇ ಆತನು ಕತ್ತರಿಸಲು ಸಿದ್ಧನಾದನು. ಆತನು ಸ್ವಚ್ಛವಾದ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ದರಿಂದ ಕತ್ತರಿಸುವುದು ಆತನಿಗೆ ಗೊತ್ತಿಲ್ಲ. ಹಿಂಸೆಯ ಕೆಲಸಗಳನ್ನು ಮಾಡುವುದರಲ್ಲಿ ಇಷ್ಟವಿಲ್ಲದವನು. ಆದರೂ ಮೇಕೆಯನ್ನು ಕತ್ತರಿಸಲು ಸಂಸಿದ್ಧನಾದನು. ಬಡೆ ಬಾಬಾ ಮಹಮ್ಮದಿಯನೇ ಆದರೂ ಆ ಮೇಕೆಯನ್ನು ಕತ್ತರಿಸಲು ಇಷ್ಟಪಡದಿದ್ದಾಗ ಈ ಬ್ರಾಹ್ಮಣನು ಏಕೆ ಸಿದ್ಧನಾಗುತ್ತಿದ್ದಾನೆಂದು ಅಲ್ಲಿದ್ದವರೆಲ್ಲರೂ ಆಶ್ಚರ್ಯಚಕಿತರಾದರು. ಆತನು ತನ್ನ ಪಂಚೆಯನ್ನು ಮೇಲಕ್ಕೆತ್ತಿ ಕಟ್ಟಿಕೊಂಡು ಬಾಬಾ ಆಜ್ಞೆಗಾಗಿ ಎದುರು ನೋಡುತ್ತಿದ್ದನು. ಬಾಬಾ, ಏನು ಆಲೋಚಿಸುತ್ತಿದ್ದೀಯ, ಕತ್ತರಿಸು ಎಂದರು. ಆತನ ಕೈಯಲ್ಲಿದ್ದ ಕತ್ತಿಯು ಮೇಕೆಯ ಮೇಲೆ ಬೀಳುವಷ್ಟರಲ್ಲಿ ಬಾಬಾ, ನಿಲ್ಲು ಎಂದರು. ನೀನು ಎಂತಹ ಕಠಿಣಾತ್ಮನು, ಬ್ರಾಹ್ಮಣನಾಗಿದ್ದುಕೊಂಡು ಮೇಕೆಯನ್ನು ಕತ್ತರಿಸುತ್ತೀಯ ಎಂದರು. ಬಾಬಾ ಆಜ್ಞಾನುಸಾರ ದೀಕ್ಷಿತರು ಕತ್ತಿಯನ್ನು ಕೆಳಗಿಟ್ಟು ಹೀಗೆಂದರು. ನಿಮ್ಮ ಅಮೃತದಂತಹ ಮಾತುಗಳೇ ನಮಗೆ ಕಾನೂನು. ನಮಗೆ ಬೇರೆ ಯಾವ ಕಾನೂನು ಗೊತ್ತಿಲ್ಲ. ನಿನ್ನಲ್ಲೇ ಯಾವಾಗಲೂ ನೆನಪಿಸಿಕೊಳ್ಳುತ್ತೇವೆ. ನಿನ್ನ ರೂಪವನ್ನೇ ಧ್ಯಾನಿಸುತ್ತಾ ಹಗಲು ರಾತ್ರಿ ನಿನ್ನ ಆಜ್ಞೆಯನ್ನೇ ಪಾಲಿಸುತ್ತೇವೆ. ಇದು ಒಳ್ಳೆಯದೇ ಕೆಟ್ಟದೇ ಎಂಬುದು ನಮಗೆ ಗೊತ್ತಿಲ್ಲ. ಅದಕ್ಕಾಗಿ ನಾವು ಚಿಂತಿಸುವುದಿಲ್ಲ. ಅದು ಸರಿಯೇ ತಪ್ಪೇ ಎಂಬುದನ್ನು ವಾದಿಸುವುದಿಲ್ಲ, ತರ್ಕ ಮಾಡುವುದಿಲ್ಲ. ಗುರುಗಳ ಆಜ್ಞೆಯನ್ನು ತಪ್ಪದೆ ಪಾಲಿಸುವುದೇ ನಮ್ಮ ಕರ್ತವ್ಯ, ನಮ್ಮ ಧರ್ಮ. ಆಗ ಬಾಬಾ, ನಾವೇ ಅದನ್ನು ಬಲಿ ಕೊಡುತ್ತೇವೆ ಎಂದರು. ಆ ಮೇಕೆಯನ್ನು ತೆರೆಯ ಎಂಬ ಕಡೆ ಸಾಯಿಸಲು ನಿಶ್ಚಯಿಸಿದರು. ಅದು ಫಕೀರರು ಕುಳಿತುಕೊಳ್ಳುವ ಸ್ಥಳ. ಅದನ್ನು ಅಲ್ಲಿಗೆ ಕರೆದುಕೊಂಡು ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಅದು ಪ್ರಾಣ ಬಿಟ್ಟಿತು. ಈ ಅಧ್ಯಾಯದಲ್ಲಿ ಬಾಬಾ ಶಿಷ್ಯರು ಎಷ್ಟು ವಿಧದಲ್ಲಿರುವುದೆಂಬುದನ್ನು ಹೇಮಡ್ ಪಂತ್ ಹೇಳುತ್ತಿದ್ದಾರೆ. ಶಿಷ್ಯರಲ್ಲಿ 3 ವಿಧ: ಉತ್ತಮರು, ಮಧ್ಯಮರು, ಸಾಮಾನ್ಯರು. ಗುರುಗಳಿಗೇನು ಬೇಕೆಂಬುದನ್ನು ತಿಳಿದು ಅದನ್ನು ನೆರವೇರಿಸುವರು ಉತ್ತಮ ಶಿಷ್ಯರು. ಗುರುಗಳ ಆಜ್ಞಾನುಸಾರ ನಡೆದುಕೊಳ್ಳುವರು ಮಧ್ಯಮರು. ಇನ್ನು ಉಳಿದವರು ಅವರು ಹೆಜ್ಜೆ ಹೆಜ್ಜೆಗೂ ತಪ್ಪುಗಳನ್ನು ಮಾಡುತ್ತಾ ಗುರುಗಳ ಆಜ್ಞೆಯನ್ನು ಮುಂದೂಡುವವರು. ಶಿಷ್ಯರಿಗೆ ದೃಢವಾದ ನಂಬಿಕೆ ಇರಬೇಕು. ಅದಕ್ಕೆ ಜೊತೆಯಾಗಿ ಬುದ್ಧಿ, ಕುಶಲತೆ ಇದ್ದಲ್ಲಿ ಅಂತಹವರಿಗೆ ಆಧ್ಯಾತ್ಮಿಕ ಪರಮಾವಧಿಯು ದೂರವೇನಲ್ಲ. ಉಚ್ಛ್ವಾಸ ನಿಶ್ವಾಸಗಳನ್ನು ಬಂಧಿಸುವುದಕ್ಕಾಗಲಿ, ಹಠಯೋಗವಾಗಲಿ, ಇತರೆ ಕಠಿಣವಾದ ಸಾಧನೆಗಳೆಲ್ಲವೂ ಅನವಶ್ಯಕ. ಮೇಲೆ ಹೇಳಿದ ಗುಣಗಳನ್ನು ಅಳವಡಿಸಿಕೊಂಡಿದ್ದಲ್ಲಿ ಅವರು ಉಪದೇಶಗಳಿಗೆ ಅರ್ಹರಾಗುವರು. ಆಗ ಗುರುಗಳು ತಟಸ್ಥವಾಗಿ ಜೀವನದ ಪರಮಾವಧಿಯನ್ನು ಸಾಧಿಸಲು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಸುತ್ತಾರೆ. ಶುಭಂ ಭವತು. ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೀ ಜೈ. ಅಧ್ಯಾಯ